हाई फ्रेंड्स, वेलकम बैक टू मै चैनल। इवत्तिन वीडियोदल्ली गर्भिणी स्त्रीयरिगे मगुविन किक्स इंद तुम्बा अनकंफर्टबल फील आगता इदे अंद्रे एनु माडबेकु। सो मगु किक् माडोदु ओंदु संतोषवादंत विषय, अदु बंदु रियाक्ट माडोवाग प्रेग्नेंसी अंत गोत्ताद मेले नावु पापुगोस्कर एष्टेल्ल प्रयास पड्तीवि, अंड नेक्स्ट मगुगोस्कर एष्टेल्ल नावु रिस्क तगोतीवि, इष्ट आगिरोदन्न बिडतीवि, ऊट बिडतीवि, अंड नेक्स्ट तुम्बा हुषारागिर्तीवि, टाइट ड्रेस्गळन्न वियर् माडोदु बिडतीवि, इदेल्ल पापुगोस्कर। बट ಪಾಪುವಿಂದ ಮೊದಲನೇ ರಿಯಾಕ್ಷನ್ ಬಂದು ಕಿಕ್ಸ್। ಸೊ ಕಿಕ್ಸ್ ಬಂದು ಎಲ್ಲರಿಗೂ ತುಂಬಾ ಇಷ್ಟ। ಸೊ ಮಗು ಕಿಕ್ ಮಾಡ್ತಾ ಇತ್ತು ಅಂದರೆ ನಿಮಗೆ ತುಂಬ ಖುಷಿ ಆಗುತ್ತೆ, ಆದರೆ 5 ಮಂತಲ್ಲಿ ನಿಮ್ಗೆ ಅಷ್ಟೊಂದು ಹಿಂಸೆ ಅನ್ಸಲ್ಲ, 6 ಮಂತಲ್ಲೂ ಅಷ್ಟು ಹಿಂಸೆ ಅನ್ಸಲ್ಲ। ಬಟ್ ತುಂಬ ತೀಟೆ ಮಾಡೋ ಮಕ್ಕಳು ಕೂಡ ಹೋಟೆಲಿರ್ತವೆ, ಸೊ ತುಂಬ ತುಂಟಾಟ ಮಾಡೋ ಮಕ್ಕಳು ಕೂಡ ನಮಗೆ ಹೋಟೆಲ್ ಹುಡ್ತವೆ। ಸೊ ಈ ಟೈಮಲ್ಲಿ ತುಂಬ ಅನ್ಕಂಫರ್ಟಬಲ್ ಫೀಲ್, ಉದಾಹರಣೆಗೆ ಕಾರಲ್ಲಿ ಹೋಗ್ತಾ ಇರ್ತೀರಾ, ಹೊಟ್ಟೆ ಶೇಪೇ ಚೇಂಜ್ ಆಗಿಬಿಡುತ್ತೆ, ಮಲ್ಕೊಂಡಿರ್ತೀರಾ ಒಂದು ಕಡೆ ಗಟ್ಟಿ ಆಗಿಬಿಡುತ್ತೆ, ಓಡಾಡ್ತಾ ಇರ್ತೀರಾ ಸಡನ್ಲಿ ಒದೆ ಒದೆಗೆ ಯೂರಿನ್ ಪಾಸ್ ಆಗುತ್ತೆ, ಸುಮ್ಮನೆ ಸ್ವಲ್ಪ ಹೊತ್ತು ಕೂತಿರ್ತೀರಾ ಸಡನ್ನಾಗಿ ಅನ್ಕಂಫರ್ಟಬಲ್ ಫೀಲಿಂಗ್ ಆಗಿ ಬ್ರೀದಿಂಗ್ ಪ್ರಾಬ್ಲಮ್ ಬರುತ್ತೆ, ಕಸಾಯನ ಗುಡಿಸ್ತಾ ಇರ್ತೀರಾ ಸಡನ್ನಾಗಿ ಹಿಡ್ಕೊಳಂಗಾಗುತ್ತೆ, ಅಡುಗೆ ಮಾಡ್ತಾ ಇರ್ತೀರಾ ನೋವು ಕಾಣಿಸ್ಕೊಡುತ್ತೆ ಹೊಟ್ಟೆಲಿ, ಆ್ಯಂಡ್ ನೆಕ್ಸ್ಟು ಯೂರಿನ್ ಪಾಸ್ ಮಾಡೋಕ್ಕೆ ಹೋಗ್ತೀರಾ, ಟಾಯ್ಲೆಟ್ ಪಾಸ್ ಮಾಡೋಕ್ಕೆ ಹೋಗ್ತೀರಾ, ಅವಾಗಲೂ ಹೊಟ್ಟೆ ಕಲ್ಲಾದಂಗಾಗಿ ಕಷ್ಟ ಫೀಲಿಂಗ್ ಆಗ್ತಾ ಇರುತ್ತೆ। ಇಲ್ಲಿ ಮಗು ಹೋಟೆಲ್ ಇರಬೇಕಾದ್ರೆ ಟಾಯ್ಲೆಟ್ ಪಾಸ್ ಮಾಡೋದೇ ಒಂದು ಸ್ವಲ್ಪ ಪ್ರಯಾಸ, ಸೊ ಅದರಲ್ಲಿ ಹೋಟೆಲ್ ಪಾಪು ಬೇರೆ ತೀಟೆ ಮಾಡ್ತಾ ಇತ್ತು ಅಂದರೆ ಇದ್ದಿದ್ದು ಕಷ್ಟ ಆ ಟೈಮಲ್ಲಿ। ಆ್ಯಂಡ್ ನೆಕ್ಸ್ಟು ಮನೇಲಿ ಏನೋ ಒಂದು ಬೆಡ್ಶೀಟ್ ಮಾಡಿಸ್ತಾ ಇರ್ತೀರಾ, ಏನೋ ಒಂದು ಮನೇಲಿ ಒರೆಸ್ತಾ ಇರ್ತೀರಾ, ಕ್ಲೀನ್ ಮಾಡ್ತಾ ಇರ್ತೀರಾ, ಸಡನ್ಲಿ ನಿಮ್ಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ, ನಿಮಗೆ ಗೊತ್ತಿಲ್ಲದಂಗೆ ಯೂರಿನ್ ಪಾಸ್ ಆಗುತ್ತೆ। ಸೊ ಇದೆಲ್ಲ ಮಗು ಮಾಡುವಂಥ ತುಂಟಾಟ। ಆ್ಯಂಡ್ ನೆಕ್ಸ್ಟು ಕೆಲವೊಂದು ಯುಟ್ರಸ್ ಗ್ರೋತಿಂಗಿಂದ ಆ್ಯಂಡ್ ನೆಕ್ಸ್ಟು ಮಗುವಿನ ಗ್ರೋತಿಂಗಿಂದ ಈ ರೀತಿ ಎಲ್ಲನೂ ಆಗುತ್ತೆ। ಅನ್ಕಂಫರ್ಟಬಲ್ ಫೀಲ್ ಆದಾಗ ಏನು ಮಾಡಬೇಕು, ಇದೆಲ್ಲ ನನಗೂ ಆಗಿದೆ, ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಾನೇನು ಮಾಡಿದೆ, ಜಸ್ಟ್ ಓನ್ ಎಕ್ಸ್ಪೀರಿಯೆನ್ಸ್। ಆ್ಯಂಡ್ ನೆಕ್ಸ್ಟು ಇದರಿಂದ ಯಾವುದೇ ರಿಸ್ಕ್ ಇಲ್ಲ, ನೆಕ್ಸ್ಟ್ ಮಗುಗೂ ಯಾವುದೇ ರೀತಿ ತೊಂದರೆ ಇಲ್ಲ, ನೀವು ಕೂಡ ಆ ಅನ್ಕಂಫರ್ಟಬಲ್ ಫೀಲಿಂದ ಕಂಫರ್ಟಬಲ್ ಫೀಲ್ಗೆ ಬರೋದಕ್ಕೆ ಏನು ಮಾಡಬೇಕು, ಸೊ ಅದು ಇವತ್ತಿನ ವೀಡಿಯೋದಲ್ಲಿ ನೋಡೋಣ। ತುಂಬ ಫನ್ನಿಯಾಗಿರುತ್ತೆ ಅಲ್ವಾ, ಸೊ ಮಕ್ಕಳು ಈ ರೀತಿ ತೀಟೆ ಮಾಡುವಾಗ, ಹೊರಗಡೆ ಇದ್ದಾಗ ನಾವು ಹೇಗೋ ತಿದ್ದುಕೊಂಡು ಮಗುನ ಸಮಾಧಾನ ಮಾಡ್ಕೊಂಡು ಎತ್ಕೊಂಡು ಮುದ್ದಾಡ್ಕೊಂಡು ಆಟ ಸಾಮಾನು ಕೊಟ್ಟು ಮಗುನ ನೋಡ್ಕೋಬೋದು, ಬಟ್ ಹೋಟೆಲ್ ಆಟ ಆಡೋ ಮಗುಗೆ ನಾವು ಏನು ಕೊಟ್ಟರು ಸಾಲದು ಅಲ್ವಾ। ಈಗ ಉದಾಹರಣೆಗೆ ಪೊಸಿಷನ್ಸ್ ಪ್ರಕಾರ ಹೇಳ್ತೀನಿ, ನೀವೀಗ ಸೋಫಾದಲ್ಲಿ ಕೂತಿದ್ದೀರಾ ಅಂದ್ಕೊಳ್ಳಿ, ಸಡನ್ಲಿ ಹೊಟ್ಟೆ ಗಟ್ಟಿ ಆಗೋಯ್ತು, ಏನು ಮಾಡೋಕ್ಕೂ ಆಗ್ತಾ ಇಲ್ಲ, ನಿಮ್ಮಿಂದ ಉಸಿರಾಡೋಕ್ಕೆ ಕಷ್ಟ ಆಗ್ತಾ ಇದೆ, ನೋವು ನೋವು ಅನ್ನಿಸ್ತಾ ಇದೆ, ಈ ದೊಕ್ಕೆ ಅಂತ ಹೇಳ್ತಾರೆ ಚೆಸ್ಟ್ ಕೆಳಗಡೆ ಇವೆಲ್ಲ ಪೈನ್ ಅನ್ನಿಸ್ತಾ ಇದೆ, ಓಕೆ ಏನು ಮಾಡೋದು, ಏನೂ ಮಾಡಬೇಡಿ, ನೆಮ್ಮದಿಯಾಗಿ ಎದ್ದೋಳಿ, ಸೊ ಎದ್ದುಬಿಟ್ಟು ಒಂದು ಸ್ವಲ್ಪ ವಾಕ್ ಮಾಡಿ, ನಿಧಾನವಾಗಿ ಒಂದು ಎರಡು ವಾಕ್ ಮಾಡಿ। ಸೊ ವಾಕ್ ಮಾಡಿದ ಆದಮೇಲೆ ಒಂದು ಸ್ವಲ್ಪ ನೀರು ಕುಡಿರಿ, ತಣ್ಣಗೆ ಒಂದು ಸ್ವಲ್ಪ ನೀರು ಕುಡಿರಿ, ಸೊ ಇಷ್ಟು ಮಾಡಿದ್ರೆ ಹೊಟ್ಟೆ ಗಟ್ಟಿಯಾಗುವಂಥ ಫೀಲ್ ಬಂದು ಕಮ್ಮಿ ಆಗುತ್ತೆ। ಆ್ಯಂಡ್ ನೆಕ್ಸ್ಟು ಒಂದು ಸ್ವಲ್ಪ ಬ್ರೀದಿಂಗ್ ಎಕ್ಸಸೈಸ್ ಮಾಡಿ, ಸೊ ಈ ರೀತಿ ಬ್ರೀದಿಂಗ್ ಎಕ್ಸಸೈಸ್ ನೀವು ಮಾಡೋವಾಗ ಏನಾಗುತ್ತೆ ಅಂದರೆ ನಿಮ್ಮ ಲಂಗ್ಸ್ಗೆ ಮತ್ತು ಮಗುಗೆ ಆಕ್ಸಿಜನ್ ಲೆವೆಲ್ ಬಂದು ಕರೆಕ್ಟಾಗಿ ಹೋಗುತ್ತೆ। ಸೊ ಬ್ರೀದಿಂಗ್ ಎಕ್ಸಸೈಸ್ ಮಾಡುವಾಗ ನಿಮಗೆ ಹೊಟ್ಟೆಗೆ ಮಗು ಬಂದು ಒಳಗಡೆ ಒದಿತಾನೂ ಇರಬಹುದು, ಆ್ಯಂಡ್ ನೆಕ್ಸ್ಟ್ ಯುಟ್ರಸ್ ಗ್ರೋತಿಂಗಿಂದ ಕೂಡ ನಿಮಗೆ ಕಲ್ಲಾದಂಗೆ ಆಗುತ್ತೆ। ಈ ಟೈಮಲ್ಲಿ ಒಂದು ಸ್ವಲ್ಪ ವಾಕ್ ಮಾಡಿಬಿಟ್ಟು ಒಂದು ತಣ್ಣಗೆ ನೀರೋ ಜ್ಯೂಸೋ ಕುಡಿದ್ಬಿಟ್ಟು ಬ್ರೀದಿಂಗ್ ಎಕ್ಸಸೈಸನ್ನು ಸಮಾಧಾನವಾಗಿ ಮಾಡಿ, ನಿಂತಿದ್ರೂ ಪರವಾಗಿಲ್ಲ ಕೂತಿದ್ರೂ ಪರವಾಗಿಲ್ಲ, ಬ್ರೀದಿಂಗ್ ಎಕ್ಸಸೈಸ್ ಜಸ್ಟ್ ಒಂದು 2 ಮಿನಿಟ್ ಮಾಡಿ। ಈ ರೀತಿ ಡೀಪಾಗಿ ನೀವು ಬ್ರೀತ್ ಮಾಡಿ ಬಿಡೋದ್ರಿಂದ ನಿಮಗೆ ಆಕ್ಸಿಜನ್ ಲೆವೆಲ್ ಸರಾಗವಾಗಿ ಹೋಗಿ ಮಗುಗೆ ಸಮಾಧಾನ ಆಗುತ್ತೆ। ಒಂದು ವೇಳೆ ಮಗುವಿಂದ ನಿಮಗೆ ಹೊಟ್ಟೆ ಗಟ್ಟಿಯಾಗಿದ್ದರೆ ಕಿಕ್ ಮಾಡುವಾಗ, ಇಲ್ಲ ಯುಟ್ರಸ್ ಬಂದು ಗ್ರೋತಿಂಗ್ ಆಗೋವಾಗ ನಿಮಗೆ ಗಟ್ಟಿ ಆಯಿತು ಅಂದರೆ ಅದು ಕೂಡ ಹಾಗೆ ಸಮಾಧಾನವಾಗಿ ತನ್ನ ಸ್ಥಿತಿಯನ್ನು ತಾನು ಹೊಂದ್ಕೊಳ್ಳುತ್ತೆ। ಎರಡನೇ ಟಿಪ್, ಕೆಲಸ ಮಾಡ್ತಾ ಇರ್ತೀರಾ ಸಡನ್ನಾಗಿ ಮಗು ಒದ್ದಿದ ತಕ್ಷಣ ಯುರಿನ್ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ। ಇದ್ಯಾಕಾಗುತ್ತೆ ಅಂದರೆ ಮಗು ನಿಮ್ಮ ಒಂದು ಬ್ಲ್ಯಾಡರ್ಸ್, ನಿಮಗೆ ಒಂದು ಕಿಡ್ನಿ ಭಾಗ ಏನಿರುತ್ತೋ ಅಲ್ಲಿರುತ್ತೆ, ಸೊ ಆ ಟೈಮಲ್ಲಿ ಮಗು ಒದೆಯುವಾಗ ನಿಮಗೆ ಇದು ಸಹಜ, ಆ ಟೈಮಲ್ಲಿ ಸಿಂಪಲ್ಲಾಗಿ ಹೋಗಿ ನೀವು ಯೂರಿನನ್ನು ಪಾಸ್ ಮಾಡಿ ನೀವು ಮತ್ತೆ ನಿಮ್ಮ ಕೆಲಸವನ್ನು ನೀವು ಮಾಡ್ಕೋಬಹುದು। ಸೊ ಮಗು ಒದಿತಾ ಇದ್ದರೆ ಜಸ್ಟ್ ಒಂದು ಸ್ವೀಟಾಗಿ ನೀರು ಏನಾದರೂ ಒಂದು ಸ್ವಲ್ಪ ಜ್ಯೂಸ್ ಥರನೋ ಕುಡಿದ್ಬಿಟ್ಟು ಸ್ವಲ್ಪ ತಣ್ಣಗೆ ನೀರು ಕುಡಿದ್ರೆ ಮಗುಗೆ ಸಮಾಧಾನ ಆಗುತ್ತೆ। ಒಂದು ವೇಳೆ ನೀವು ಊಟ ಮಾಡಿಲ್ವೋ ಏನೋ, ಅದಕ್ಕೆ ಕಿಕ್ ಮಾಡ್ತಾ ಇದೆಯೋ ಏನೋ, ಹೊಟ್ಟೆ ತುಂಬ ಊಟ ಮಾಡ್ಕೊಳ್ಳಿ. ಮೂರನೇ ಟಿಪ್ಪು, ಮಲಗಿರ್ತೀರಾ ಸಡನ್ಲಿ ಹೊಟ್ಟೆಗೆ ಒದ್ದಂಗಾಗಿ ನೋವಾಗುತ್ತೆ, ಒಂದು ಸೈಡ್ಗೆ ಹೋಗ್ಬಿಡುತ್ತೆ ಪಾಪು, ಇದು ಬಂದು ಮಗುವಿನ ಪೊಸಿಷನ್ಸ್ ಚೇಂಜ್ ಆಗ್ತಾ ಇರುತ್ತೆ, ಸೊ ಹಾಗಾಗಿ ಒಂದು ಸೈಡು ಒಂದು ಸ್ವಲ್ಪ ಫ್ಲ್ಯಾಟಾಗಿ, ಫ್ಲ್ಯಾಟ್ ಅಂದರೆ ಫುಲ್ ಫ್ಲ್ಯಾಟ್ ಅಲ್ಲ, ನಿಮಗೆ ಫುಲ್ಲು ಈ ರೀತಿ ಬೋಲ್ ಥರ ಇರುತ್ತಲ್ಲ ಹೊಟ್ಟೆ, ಸೊ ಅಲ್ಲಿ ಬಂದು ಒಂದು ಸ್ವಲ್ಪ ತಗ್ಗಾಗಿ ಇಲ್ಲಿ ಬಂದು ಈ ರೀತಿ ಆಗಿಬಿಡುತ್ತೆ, ಸೊ ಈ ಜಾಗ ಬಂದು ನಿಮಗೆ ಹೀಗಿರಬೇಕಾಗಿರೋದು ಹೀಗಾಗುತ್ತೆ, ಈಗ ನನ್ನ ಕೈ ಶೇಪ್ ಹೇಗಿದೆಯೋ ಹಾಗೇ, ಸೊ ಹೀಗೆ ಫುಲ್ಲು ಹೊಟ್ಟೆಗಿರೋದು ಒಂದು ಚೂರಿಂಗ್ ಆಗಿಬಿಡುತ್ತೆ। ಸೊ ಆ ಟೈಮಲ್ಲಿ ಏನಾಗುತ್ತೆ, ಮಗು ಬಂದು ಒಂದು ಸ್ವಲ್ಪ ಈ ಸೈಡ್ಗೆ ಕಿಕ್ ಮಾಡ್ಕೊಂಡು ಬಂದಿರುತ್ತೆ, ಆವಾಗ ನಿಮಗೆ ಇಲ್ಲಿ ಹೊಟ್ಟೆ ಲೂಸ್ ಆಗುತ್ತೆ, ಇಲ್ಲೆಲ್ಲ ಟೈಟ್ ಆಗಿಬಿಡುತ್ತೆ ಈ ಸೈಡ್, ಸೊ ಅವಾಗ ಏನು ಮಾಡಬೇಕು, ಸೊ ಇದು ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗಿರುವಂಥ ವಿಷಯನೇ। ಒಂದು ಸ್ವಲ್ಪ ನೀರು ಕುಡಿದ್ಬಿಟ್ಟು ಪ್ರತಿಯೊಂದು ಸಮಯದಲ್ಲೂ ನೀರು ಕುಡ್ಕೊಳ್ಳಿ, ವಾಕ್ ಮಾಡಿ, ಕಮ್ಮಿ ಆಗಿಲ್ಲ ಅಂದರೆ ಒಂದು ಸ್ವಲ್ಪ ಹರಳೆಣ್ಣೆ ಬಿಸಿ ಮಾಡಿ ಹೊಟ್ಟೆ ಮೇಲೆ ಹಾಕಿ
ಲೈಟಾಗಿ ಮಸಾಜ್ ಕೊಡಿ. ಎಲ್ಲಿ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೆಯೋ ಅಲ್ಲಿ ನಿಧಾನವಾಗಿ, ಜೋರಾಗೆಲ್ಲ ಪ್ರೆಸ್ ಮಾಡಬಾರ್ದು, ನೆನಪಿರಲಿ ಹೊಟ್ಟೆಲಿ ಪಾಪು ಇರುತ್ತೆ. ಸೊ ನಿಧಾನವಾಗಿ ಈ ರೀತಿ ನೀವು ಮಸಾಜ್ ಕೊಡಿ, ಸಮಾಧಾನ ಮಾಡಿ ಹೊಟ್ಟೆ ಮೇಲೆ. ಈ ರೀತಿ ಸಮಾಧಾನ ಮಾಡಿ, ಮಸಾಜ್ ಅನ್ನೋದಕ್ಕಿಂತ ಸಮಾಧಾನ. ನಾವು ಸಮಾಧಾನ ಜೋರಾಗಿ ಮಾಡ್ತೀವ ಇಲ್ಲ. ಸೊ ನಾವು ಲೇಟಾಗಿ ನಿಧಾನವಾಗಿ ಈ ರೀತಿ ಸ್ಪೇಸ್ ಕೊಡ್ತೀವಿ, ಆ ಟೈಮಲ್ಲಿ ಸಮಯ ಕೊಡ್ತೀವಿ, ಅದೇ ಥರನೇ ಸಮಯ ಕೊಟ್ಟು ನೀಟಾಗಿ ಮಸಾಜ್ ಕೊಡಿ. ಈ ರೀತಿ ನೀವು ಮಸಾಜ್ ಕೊಡೋದ್ರಿಂದ ನಿಮ್ಮ ಮಗು ಬಂದು ಉತ್ತಮವಾದಂಥ ರೀತಿಯಲ್ಲಿ ತನ್ನ ಪೊಸಿಷನನ್ನು ಅಡಿಯೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ಥರ ನಿಮ್ಮ ಮಸಾಜ್ ಮಾಡುವಾಗ ಮಗುಗೆ ಒಳಗಡೆ ಸಮಾಧಾನ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟು ಯುಟ್ರಸ್ಗೆ ಮಗು ಬಂದು ಯುಟ್ರಸ್ಸಲ್ಲಿ ಚೆನ್ನಾಗಿ ಒದ್ಲಾಡ್ತಾ ಇರಬೇಕಾದ್ರೆ ನೀವು ಈ ರೀತಿ ಸಮಾಧಾನ ಕೊಟ್ಟಾಗ ಮಗುಗೆ ಏನೋ ಸ್ಪರ್ಶ ಗೊತ್ತಾಗಿ ಒಂದು ಸ್ಥಿತಿಯನ್ನು ಹೊಂದೋದಕ್ಕೆ ಅದು ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಬಂದು ನೀಟಾಗಿ ಈ ರೀತಿ ಮಾಡಿಕೊಂಡು ಮಗುಗೆ ಬಂದು ಸಮಾಧಾನ ಮಾಡ್ಬೋದು. ಈ ರೀತಿ ಮಾಡುವಾಗ ನಿಮಗೆ ಈ ಅನ್ಕಂಫರ್ಟಬಲ್ ಫೀಲ್ ಬಂದು ಸಡನ್ನಿಗೆ ಕಮ್ಮಿ ಆಗಲ್ಲ, ನಿಧಾನವಾಗಿ ಕಮ್ಮಿ ಆಗುತ್ತೆ. ಇದು ನನಗೆ 5th month ಆಗಿತ್ತು. ಸೊ ಏನಾಗಿತ್ತು ಅಂದರೆ ಹೊಟ್ಟೆ ಫುಲ್ ಒಂದು ಕಡೆ ಗಟ್ಟಿಯಾಗಿನೂ, ಒಂದು ಕಡೆ ಮಗು ಬಂದು ಒಂಥರ ಅಳ್ಳ ಥರ ಆಗಿನೂ ತುಂಬ ಒದ್ಲಾಡ್ತಾ ಇದೆ ಮಗು. ಕೈ ಕಾಲೆಲ್ಲ ಹಾಕಿ ಒದಿತಾ ಇದೆ, ನನಗೆ ನೀಟಾಗಿ ಗೊತ್ತಾಗ್ತಾ ಇದೆ, ಹೊಟ್ಟೆ ನೋಡ್ಕೊಳ್ತಾ ಇದ್ದೀನಿ, ನನಗೆ ಕ್ಲೀನಾಗಿ ಗೊತ್ತಾಗ್ತಾ ಇತ್ತು. ಸೊ 5th month ಕಂಪ್ಲೀಟ್ ಆಗೋ ಟೈಮಲ್ಲಿ ಈ ರೀತಿ ನನಗೆ ಆಗಿದ್ದಿದ್ದು. ಅವಾಗ ನಾನು ಫ್ಲ್ಯಾಟಾಗಿ ಮಲಗಿ ಎಣ್ಣೆ ಮಸಾಜ್ ಕೊಟ್ಟು ಸುಮಾರೊಂದು 1/2 hour ಅದೇ ಥರನೇ ಮಾಡಿದ್ದಕ್ಕೆ ನನಗೆ ಕಮ್ಮಿ ಆಯಿತು. ಯಾವುದೇ ಕಾರಣಕ್ಕೂ ಮಗು ಎಲ್ಲಾದರೂ ಜೋರಾಗಿ ನಿಮಗೆ ಸ್ಕೈಗೆ ಸಿಗ್ತಾ ಇದೆ ಅಂದರೆ ಪ್ರೆಸ್ ಮಾಡಿ ಸೈಡಿಗೆ ತಳ್ಳೋದು ಇಲ್ಲ ಹಾಕಿ ಹಿಂಗೆ ಅನ್ನೋದು ಅದರಲ್ಲೇ ಏನು ಮಾಡಬಾರ್ದು. ಜಸ್ಟ್ ನೀವು ಹೊರಗಡೆ ಮಸಾಜ್ ಕೊಟ್ಟರೆ ಸಾಕು, ಮಗು ಸಮಾಧಾನ ಹೊಂದುತ್ತೆ, ತನ್ನ ಸ್ಥಿತಿಯನ್ನು ಹೊಂದುತ್ತೆ, ನೆಮ್ಮದಿಯಾಗಿ ಮಲ್ಕೊಳ್ಳುತ್ತೆ. ಓಕೆನಾ? ಹೊಟ್ಟೆ ತುಂಬ ಊಟ ಮಾಡಿಲ್ಲ ಅಂದರೆ ತಿನ್ಕೊಂಬಿಡಿ, ಹೊಟ್ಟೆ ಖಾಲಿ ಬಿಡಬೇಡಿ. ಹೊಟ್ಟೆ ತುಂಬ ಊಟ ಮಾಡಿದ್ರೆ ಏನಾಗುತ್ತೆ ಅಂದರೆ ಒಂದು ರೀತಿ ಪ್ರೆಷರ್, ನೀವು ಊಟ ಜೀರ್ಣಕ್ರಿಯೆ ಮೇಲೆ ನಿಮಗೆ ಹೊಟ್ಟೆಲಿ ಊಟ ಇದೆ ಅಂದರೆ ಮಗು ಮೇಲೆ ಬಂದು ಒಂದು ರೀತಿ ಖಾಲಿ ಇರಲ್ಲ. ನಮಗೇನಾಗ್ಬಿಡುತ್ತೆ ಅಂದರೆ ನಾವು ಊಟ ಮಾಡದೆ ಹೊಟ್ಟೆ ಖಾಲಿ ಬಿಟ್ಟಾಗ ಫುಲ್ ಸ್ಪೇಸ್ ಸಿಕ್ಬಿಡುತ್ತೆ ಮಗುಗೆ. ಗರ್ಭಕೋಶ ಏನಾಗುತ್ತೆ ಅಂದರೆ ನಮ್ಮ ಒಂದು ಜೀರ್ಣಕ್ರಿಯೆ ಸ್ಪೇಸ್ ಎಲ್ಲನೂ ಫುಲ್ ಫ್ರೀ ಆಗಿರುವಾಗ ಇನ್ನೂ ಸ್ಪೇಸ್ ಸಿಕ್ಕಿ ಆಟಾಡೋಕ್ಕೆ ಶುರು ಆಗುತ್ತೆ. ಸ್ವಲ್ಪ ಚೆನ್ನಾಗಿ ಊಟ ಮಾಡಿ. ಯಾವುದೇ ರೀತಿ ನೀವು ನೋಡ್ಬೋದು, ಹೊಟ್ಟೆ ತುಂಬ ಊಟ ಮಾಡಿದಾಗ ಅಷ್ಟೊಂದು ಮಗು ಕಿಕ್ಕಿರಲ್ಲ, ನೀವು ಖಾಲಿ ಬಿಟ್ಟರೆ ಮಗುದು ಕಿಕ್ ಜಾಸ್ತಿ ಗೊತ್ತಾಗೋದು. ಸೊ ಹಾಗಾಗಿ ನೀವು ಊಟ ತಿಂದರೆ ನಿಮಗೆ ಯಾವುದೇ ರೀತಿ ಅನ್ಕಂಫರ್ಟಬಲ್ ಫೀಲ್ ಆಗಲ್ಲ, ಮಗು ಆರಾಮಾಗಿ ಇರುತ್ತೆ. ಆ್ಯಂಡ್ ನೆಕ್ಸ್ಟು ಸಡನ್ಲಿ ಪೇನ್ ಹಿಡ್ಕೊಂಡಂಗಾಗಿ ನೋವತ್ತೆ, ಜೊತೆಗೆ ಮಗು ಕೂಡ ಒದಿತಾ ಇರುತ್ತೆ. ಇದು ಯಾಕಾಗುತ್ತೆ ಅಂದರೆ ಇದು ಕಾಮನ್, ಯುಟ್ರಸ್ ಬಂದು ಗ್ರೋತ್ ಆಗ್ತಾ ಇರುತ್ತೆ, ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ. ಈ ಟೈಮಲ್ಲಿ ಹಾಕಿ ಮಗು ಅದೇ ಯುಟ್ರಸ್ ಎಕ್ಸ್ಪ್ಯಾಂಡ್ ಆಗೋ ಟೈಮಲ್ಲಿ ಮಗು ಬಂದು ಜೋರಾಗಿ ಒದಿಯೋವಾಗ ನಿಮಗೆ ಯುಟ್ರಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇರೋ ಪೇನ್ ವಿತ್ ಸ್ಟೊಮಕ್ ಪೇನ್ ಎರಡೂ ಸೇರಿ ನಿಮಗೆ ಪೇಯ್ನ್ ಬರುತ್ತೆ. ಸೊ ಅದರಿಂದ ಯಾರೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೇಮ್ ನಾನು ಹೇಳಿದಾಗೆ ವಿಟಮಿನ್ ಸಿ ರಿಚ್ ಆಗಿರುವಂಥ ಫ್ರೂಟ್ಸ್ ಜ್ಯೂಸ್ ತಗೊಳ್ಳಿ, ಒಂದು ಸ್ವಲ್ಪ ಎಣ್ಣೆ ಮಸಾಜ್ ಕೊಡಿ, ವಾರ್ಮ್ ಬಾತ್ ಮಾಡ್ಕೊಳ್ಳಿ. ಓಕೆನಾ? ಜಾಸ್ತಿ ಬಿಸಿ ನೀರು ಬೇಡ, ಬೆಚ್ಚಗೆ ಸಿಂಪಲ್ ಬಿಸಿ, ನಿಮ್ಮ ಮೈ ತಡೆಯುವಷ್ಟು ಜಾಸ್ತಿ ಬಿಸಿ ಹಾಕ್ಕೊಳ್ಳದೆ ಹೊಟ್ಟೆ ಮೇಲೆ ಸಿಂಪಲಾಗಿ ಒಂದು ಬಾತ್ ಮಾಡಿದ್ರೆ ನಿಮಗೆ ಅದು ಅನ್ಕಂಫರ್ಟಬಲ್ ಫೀಲ್ ಬಂದು ಕಮ್ಮಿ ಆಗುತ್ತೆ. ಸೊ ಯೂರಿನ್ ಪಾಸ್ ಮಾಡೋವಾಗಲಿ, ಟಾಯ್ಲೆಟ್ ಪಾಸ್ ಮಾಡೋವಾಗಲಿ ನಿಮಗೆ ಹೊಟ್ಟೆ ಕಲ್ಲಾದಂಗೆ ಆಗ್ತಾ ಇದೆ, ಪೇಯ್ನ್ ಆದಂಗೆ ಆಗ್ತಾ ಇದೆ ಅಂದರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಯೂರಿನ್ ಆ್ಯಂಡ್ ಟಾಯ್ಲೆಟ್ ಪಾಸ್ ಮಾಡಿಬಿಟ್ಟು ಹೊರಗಡೆ ಬಂದುಬಿಡಿ. ಜಾಸ್ತಿ ಹೊತ್ತು ಕೂತ್ಕೋಬಾರ್ದು. ನಾವು ಇಂಡಿಯನ್ ಟಾಯ್ಲೆಟಲ್ಲಿ ಕೂತ್ಕೋತೀವಿ ಗೊತ್ತಾ, ಯೂರಿನ್ ಪಾಸ್ ಮಾಡೋಕ್ಕೋ ಇಲ್ಲ ಟಾಯ್ಲೆಟ್ ಪಾಸ್ ಮಾಡೋಕ್ಕೋ ಆ ಥರ ತುಂಬ ಹೊತ್ತು ಕೂಡ ಕೂತ್ಕೋಬಾರ್ದು. ತುಂಬ ಹೊತ್ತು ಆ ರೀತಿ ಕೂತ್ಕೊಂಡ್ರೆ ತಲೆ ಸುತ್ತು ಬರುತ್ತೆ. ಸೊ ನಿಮಗೆ ಅರ್ಜೆಂಟ್ ಆಗಕ್ಕೆ ಹೋಗಿ ನಿಮ್ದು ಅದೇನು ಕೆಲಸ ಇದೆಯೋ ಅದು ಮುಗಿಸ್ಕೊಂಡು ಟಕ್ ಅಂತ ಹೊರಗಡೆ ಬಂದುಬಿಡಿ. ನಿಮ್ಮ ಮನೇಲಿ ಒಂದು ವೇಳೆ ಇಂಡಿಯನ್ ಟಾಯ್ಲೆಟ್ ಇಲ್ಲ ವೆಸ್ಟರ್ನ್ ಟಾಯ್ಲೆಟ್ ಇದೆ ಅಂದರೆ ಕೂತ್ಕೊಂಡು ಆರಾಮಾಗಿ ಮಾಡ್ಬೋದು. ಬಟ್ ಈ ರೀತಿ ಕೂತ್ಕೊಳ್ಳೋವಾಗ ಏನಾಗುತ್ತೆ ಅಂದರೆ ನಾವು ಪ್ರೆಷರ್ ಹಾಕಿ ಕೂತಿರ್ತೀವಿ, ಜೊತೇಲಿ ಪಾಪು ಬೇರೆ ಒಳಗಡೆ ಒದ್ಲಾಡ್ತಾ ಇರುತ್ತೆ. ಈ ಟೈಮಲ್ಲಿ ನೀವು ತುಂಬ ಹೊತ್ತು ಕೂತ್ಕೊಂಡ್ರಿ ಅಂದರೆ ನಿಮಗೆ ತಲೆ ಬಂದು ಒಂದು ರೀತಿ ಲೋ ಬಿ ಪಿ ತರಾಗಿ ತಲೆ ಸುತ್ತು ಬರುತ್ತೆ. ಸೊ ಹಾಗಾಗಿ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಲೋ ಬಿ ಪಿ ಇರೋರು ಎಕ್ಸ್ಪೆಷಲಾಗಿ ಮಾಡೋಕ್ಕೆ ಹೋಗ್ಬೇಡಿ. ಆ ರೀತಿ ಬೇಗ ನಿಮ್ಗೆ ಟಾಯ್ಲೆಟ್ ಪಾಸ್ ಮಾಡೋದೆಲ್ಲ ತುಂಬ ಹೊತ್ತು ಟೈಮ್ ತೊಗೋಬಾರ್ದು, ಸ್ವಲ್ಪ ಹೊತ್ತು ಮುಗಿಸ್ಕೊಂಡು ಬಿರೀನ್ ಬಂದ್ಬಿಡ್ಬೇಕು ಹೊರಗಡೆ. ಸೊ ಇದು ನಿಮಗಂತೂ ತುಂಬಾ ಹೆಲ್ತ್. ಸೊ ಇದನ್ನು ನಾನು ಸೂಕ್ಷ್ಮವಾಗಿ ಗಮನಿಸಿ ಹೇಳ್ತಾ ಇದ್ದೀನಿ. ಸೊ ಇದನ್ನು ಆದಷ್ಟು ಸ್ವಲ್ಪ ಬೇಗ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಮನೇಲಿ ಕೆಲಸ ಮಾಡೋವಾಗ ಒದಿತಾ ಇದೆ ಮಗು, ಬಗ್ಗಿ ಗುಡಿಸೋವಾಗ ಒದಿತಾ ಇದೆ ಅಂದರೆ ನೀವು ಬಗ್ಗೋದು ಮಗುಗೆ ಕಂಫರ್ಟಬಲ್ ಇಲ್ಲ ಅಂತ ಅರ್ಥ. ನೀವು ಬಗ್ಗಿನೋ ಇಲ್ಲ ಕೂತ್ಕೊಂಡು ಈ ರೀತಿ ಏನಾದರೂ ಬಗ್ಗೆ ಬಾಚ್ಕೊಂಡು ಏನೋ ಎತ್ಕೊಳ್ಳೋವಾಗೂ ಏನಾಗುತ್ತೆ ಅಂದರೆ ಮಗುಗೆ ಇಕ್ಕಟ್ಟಾದಂಗಾಗಿ ಮಗು ನಿಮ್ಮನ್ನು ಒದಿಯತ್ತೆ, ನನಗೆ ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದೆಯಾ ನೀನು ಅಂತ. ಸೊ ಆವಾಗ ನೀವು ಆ ಥರ ಒದಿತು ಅಂದರೆ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ, ಒಂದು ಸ್ವಲ್ಪ ಹೊತ್ತು ಓಡಾಡಿ, ನಿಧಾನವಾಗಿ ಆ ಕೆಲಸವನ್ನು ಮಾಡ್ಕೊಳ್ಳಿ. ಆ ರೀತಿ ಮಗು ಒದಿಯೋವಾಗ, ಆ ರೀತಿ ಹೊಟ್ಟೆ ಟೈಟ್ ಆದಾಗ, ಅಬ್ಡಾಮಿನಲ್ ಪೇಯ್ನ್ ಇರುವಾಗ, ಹೊಟ್ಟೆ ಕಲ್ಲಾದಂಗೆ ಆಗೋವಾಗ ಹೆವಿ ವರ್ಕ್ ಏನೂ ಮಾಡಬಾರ್ದು. ಆ ಜರ್ನಿಯಲ್ಲಿದ್ದೀರಾ ಅಂದರೆ ನಿಧಾನವಾಗಿ ಗಾಡಿ ಓಡಿಸೋಕ್ಕೆ ಹೇಳಿ. ಆ್ಯಂಡ್ ನೆಕ್ಸ್ಟು ಮನೆಯಲ್ಲಷ್ಟು ಏನು ಕೆಲಸ ಮಾಡಬೇಡಿ. ಸ್ವಲ್ಪ ಹೊತ್ತು ಅನ್ಕಂಫರ್ಟಬಲ್ ಫೀಲ್ ಕಮ್ಮಿ ಆಗೋವರೆಗೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಆಮೇಲೆ ನಿಮ್ಮ ಸಹಜ ಸ್ಥಿತಿಗೆ ಬಂದಮೇಲೆ ನೀವು ಕೆಲಸ ಮಾಡ್ಕೊಳ್ಳಿ. ಕಾರಲ್ಲಿ ಹೋಗ್ತಾ ಇರ್ತೀರ, ಸೀಟ್ ಬೆಲ್ಟ್ ಎಲ್ಲ ಹಾಕಿರ್ತೀರ,
ಕೊಲ್ಲದಂಗೆ ಆಗ್ಬಿಡುತ್ತೆ. ಸೊ ಆ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಕಾಲುಗಳನ್ನು ಆದಷ್ಟು ನೀಟ್ಕೊಳ್ಳಿ ಕಾರಲ್ಲಿ ಕೂತಿರ್ಬೇಕಾದ್ರೆ, ಮತ್ತು ಸೀಟ್ಗಳನ್ನು ಆದಷ್ಟು ಒಂದು ಸ್ವಲ್ಪ ಈ ರೀತಿ, ಅಂದರೆ ನಾವು ಹೀಗೆ 90 ಡಿಗ್ರಿಯಲ್ಲಿ ಕೂತಿದ್ದೀರ ಅಂತಂದರೆ ನೀವು ಬಂದು ಇನ್ನೂ ಒಂದು 120 ಡಿಗ್ರಿಗೋ ಆ ರೀತಿ ಒಂದು ಸ್ವಲ್ಪ ಹೀಗೆ ಸೀಟನ್ನು ಬಂದು ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ. ಕೂತಿರೋ ಸೀಟನ್ನು ಸೈಡಲ್ಲಿ ಕೊಟ್ಟಿರ್ತಾರೆ ಲೂಸ್ ಮಾಡ್ಕೊಳ್ಳೋದಕ್ಕೆ, ಅದು ಮಾಡಿಕೊಂಡು ಆದಷ್ಟು ಒಂದು ಸ್ವಲ್ಪ ಎದೆ ಭಾಗವನ್ನು ಫ್ರೀ ಬಿಡಿ ಹೊಟ್ಟೆಗೆ, ಮತ್ತು ಕಾಲಿನ ಭಾಗವನ್ನು ತೊಡೆ ಭಾಗವನ್ನು ಫ್ರೀ ಬಿಡಿ. ಈ ರೀತಿ ಫ್ರೀ ಬಿಟ್ಟಾಗ ಹೊಟ್ಟೆ ಫ್ರೀ ಆಗಿ ಮಗುಗೆ ಬಂದು ಸಮಾಧಾನ ಆಗುತ್ತೆ. ಸೀಟ್ ಬೆಲ್ಟನ್ನೆಲ್ಲ ಟೈಟಾಗಿ ಹಾಕ್ಬಿಡಿ, ಹೊಟ್ಟೆ ಮೇಲೆ ಸವರಿ ಕೊಡಿ. ಆ ಟೈಮಲ್ಲಿ ಎಣ್ಣೆನೋ ನೀರು ಕುಡಿಯೋಕ್ಕೋ ಏನೋ ಅವಾಗ ಆಗಲ್ಲ. ಅವಾಗ ಜೊತೆಲಿ ನೀರಲ್ಲಿ ನೀರು ಇಟ್ಕೊಂಡಿದ್ರೆ ಕಾರಲ್ಲಿ ನೀರು ಸ್ವಲ್ಪ ಕುಡಿದ್ಬಿಟ್ಟು ಹೊಟ್ಟೆ ಮೇಲೆ ಜಸ್ಟ್ ಸವರು ಕೊಟ್ಟರೆ ಮಗು ಸಮಾಧಾನ ಆಗುತ್ತೆ, ಹೊಟ್ಟೆ ಕಲ್ಲಾದಂಗೆ ಆಗೋದು ಕೂಡ ಕಮ್ಮಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಅನ್ಕಂಫರ್ಟಬಲ್ ಫೀಲ್ ಆಗುವಂತಹ ಒಂದು ವಿಷಯವನ್ನು ಪ್ರೆಗ್ನೆನ್ಸಿಯಲ್ಲಿ ನಾನು ವಿವರವಾಗಿ ಹೇಳಿದ್ದೀನಿ ಅನ್ಕೋತೀನಿ. ಆದಷ್ಟು ನನಗೆ ಗೊತ್ತಿರೋ ವಿಷಯ ಎಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಜಸ್ಟ್ ಇದನ್ನು ಫಾಲೋ ಮಾಡಿದ್ರೆ ಸಾಕು, ಇದಕ್ಕೆ ಟ್ರೀಟ್ಮೆಂಟೋ ಟ್ಯಾಬ್ಲೆಟೋ ಆ ಥರ ಎಲ್ಲ ಏನೂ ಹುಡುಕ್ಬಾರ್ದು. ಜಸ್ಟ್ ಇಷ್ಟು ಮಾಡಿದ್ರೆ ಸಾಕು, ಇದೆಲ್ಲನೂ ಕಾಮನ್. ಸೊ ಪ್ರೆಗ್ನೆನ್ಸಿಯಲ್ಲಿ ಆಗುವಂತಹ ಲಕ್ಷಣಗಳು, ಅದಕ್ಕೆಲ್ಲನೂ ಏನು ಹೆದರಬೇಕಾಗಿರೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ಎಕ್ಸ್ಟ್ರೀಮಾಗಿ ಪೇಯ್ನ್ ಇತ್ತು ಅಂದರೆ ನೀವು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬಾಯ್ ಬಾಯ್.